ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರಿ ಬಹುಮತ ಬಂದ ಮೇಲೆ ಬಿ ಜೆ ಪಿಯವರು ಮಿತ್ರ ಪಕ್ಷಗಳನ್ನ ಫುಟ್ಬಾಲ್ ಥರ ಹೋದರು ಫುಟ್ಬಾಲ್ ಥರ ಆಟ ಆಡಿಸಿದ್ರು ಮಿತ್ರ ಪಕ್ಷಗಳನ್ನ ಕ್ಯಾರೆ ಅನ್ನಲಿಲ್ಲ ಅಧಿಕಾರಕ್ಕೇರಿದ ಮೇಲೆ ಮಿತ್ರ ಪಕ್ಷಗಳನ್ನ ಕಸ ಕಸ ಕಣ್ಣಂ ಕಂಡ್ರು ಹತ್ತೊಂಬತ್ತರಲ್ಲಿ ಮತ್ತಷ್ಟು ಮೆಜಾರಿಟಿ ಬಂದಾಗ ಮಿತ್ರ ಪಕ್ಷಗಳನ್ನ ಲೆಕ್ಕಕ್ಕೆಲ್ದಂಗೆ ಮಾಡ್ಕೊಂಡ್ರು ಟಿ ಡಿ ಪಿ ಶಿವಸೇನೆ ಜೆ ಡಿ ಯು ಈಗ ದೊಡ್ಡ ದೊಡ್ಡ ಮಿತ್ರ ಪಕ್ಷಗಳನ್ನ ಬೇಕಾಬಿಟ್ಟಿ ನಡೆಸ್ಕೊಂಡ್ರು ಅವ್ರಿಗೆ ಮಿನಿಸ್ಟಗಿರಿಗಳನ್ನೂ ಕೊಡಲಿಲ್ಲ ಯಾವಂತಕ್ಕೆ ಅಂದರೆ ಶಿವಸೇನೆಯವರು ಮಂತ್ರಿ ಮಾಡಿ ಅಂತ ನಮ್ಮ ಪಟ್ಟಿ ಕಳಿಸಿದ್ರೆ ನನಗೆ ಸುರೇಶ್ ಪ್ರಭುರೇ ಬೇಕು ಅಂತ ಅವ್ರು ಆಯ್ಕೆ ಮಾಡಿ ಕರ್ಕಂಡ್ರು ಮಿನಿಸ್ಟ್ರ್ ಮಾಡಿದ್ರು ಎ ಐ ಡಿ ಎಮ್ ಕೆ ಅವರು ತಂಬಿದವರು ಇವರೆಲ್ಲರೂ ಮಿನಿಸ್ಟ್ರ್ ಮಾಡ್ತಾರೆ ಅಂತಂದ ಆದ್ಮೇಲೆ ಅವರು ಮಿನಿಸ್ಟ್ರ್ ಮಾಡಲಿಲ್ಲ ಎ ಡಿ ಎಂ ಕೆಲ ಯಾರು ಮಿನಿಸ್ಟ್ರ್ ಮಾಡಲಿಲ್ಲ ಯಾವಾಗ ಮೊದಲ ಅವಧಿಯಲ್ಲಿ ಜೆ ಡಿ ಯುಗೂ ಅದೇ ಥರ ಕ್ಯಾತೆ ತೆಗೆದು ಜೆ ಡಿ ಯುನ ಹಾಳು ಮಾಡಿದ್ರು ಬಿ ಜೆ ಪಿಯವ್ರು ಅವತ್ತಿಗೆ ಮೂರನೇ ಸರ್ ಮತ್ತೆ ಅಧಿಕಾರಕ್ಕೆ ಹೋಗ್ಬೇಕು ಅಂದ್ರೆ ಆಗಲ್ಲ ಮತ್ತೆ ಮಿತ್ರ ಪಕ್ಷಗಳು ಬೇಕು ಅಂತ ಎಲ್ಲರನ್ನೂ ಕರ್ಕಂಡು ಕೂತವ್ರೆ ಎನ್ ಡಿ ಎ ಅವರು ಅಂದರೆ ಬಿ ಜೆ ಪಿ ಅವರು ಎನ್ ಡಿ ಎ ಸಭೆನೇ ಮಾಡ್ತಿರಲಿಲ್ಲ ಎನ್ ಡಿ ಎ ಬಗ್ಗೆ ಲೆಕ್ಕಕ್ಕೆ ಇರಲಿಲ್ಲ ಓನ್ಲಿ ಬಿಜೆಪಿ 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 ಮೋದಿ ಅಮಿತ್ ಶಾ ಮೋದಿ ಅಮಿತ್ ಶಾ ಯಾವಾಗ ಕಾಂಗ್ರೆಸ್ಸಿಗರು ಎಲ್ಲ ಎನ್ ಡಿ ಎ ಅಂತ ಮಾರ್ಕ್ಳಗಂದರೆ ಲೈಕ್ ಒಂದು ಒಂದಾಗಕ್ಕೆ ಶುರುವಾದರೂ ಆಗ ಅವರು ತಾಳಪ್ಪ ಇರಲಿ ನಮ್ಗೆ ಕಷ್ಟ ಆಗತ್ತೆ ಅಂತ ಕರ್ನಾಟಕದ ವಿಧಾನಸಭೆ ಚುನಾವಣೆಯ ಈ ನಾಯ ಸೋಲಿನ ನಂತರ ಎಚ್ಚೆತ್ತಂಥ ಬಿ ಜೆ ಪಿ ನಾಯಕರು ಎನ್ ಡಿ ಎಗೆ ಮತ್ತೆ ಪುನರ್ಜನ್ಮ ಕೂಡ ಕೊಟ್ಟರು ತಾವೇ ಹಾಳು ಮಾಡಿದಂಥ ಎಲ್ ಜೆ ಪಿ ಲೋಕ ಜನಶಕ್ತಿ ಪಕ್ಷ ರಾಮ್ ವಿಲಾಸ್ ಪಾಸ್ವಾನ್ ಅವರು ಅವ್ರು ತೀರ್ಕೊಂಡ್ ನಂತರ ಅವ್ರ ಮಗ ಚಿರಾಗ್ ಪಾಸ್ವಾನ್ ಭವಿಷ್ಯ ಹಾಳು ಮಾಡಿದ್ರು ಅವರು ಈಗ ಮತ್ತೆ ಅವ್ರನ್ನ ಕರ್ಕೊಂಡು ಬಂದರು ಮತ್ತೆ ಎ ಡಿ ಎಮ್ ಕೆ ಅವ್ರನ್ನ ಕರ್ಕೊಂಡು ಬಂದರು ಶಿವಸೇನೆ ಒಡೆದೊಂದು ವರ್ಗ ಕರ್ಕ ಬಂದರು ಎನ್ ಸಿ ಪಿ ಒಡೆದೊಂದು ವರ್ಗ ಬಂದರು ಇಲ್ಲೂ ಜಗನ್ನೇ ಎದುರಿಸ್ಕೊಂಡು ಅವರು ಯಾವ ಕಡೆ ಹೋಗ್ದಂಗೆ ಅವ್ರನ್ನ ದೂರದಲ್ಲಿ ಇಟ್ಕೊಂಡವ್ರ ಹಂಗೆ ಟಿ ಡಿ ಪಿ ಕರೆದಂಗೆ ಅವ್ರನ್ನ ಒಂದು ಕಡೆ ಇಟ್ಕೊಂಡವ್ರೆ ಪವನ್ ಕಲ್ಯಾಣ್ ಕರ್ಕೊಂಡು ಹೋದ್ರು ಬಿ ಜೆ ಡಿ ಅಷ್ಟೇ ಗೊತ್ತು ಅವರು ಕಾಂಗ್ರೆಸ್ಗೆ ಹೋಗಲ್ಲ ಇರಲಿ ಅಂತ ಅವ್ರನ್ನ ಉಳಿಸ್ಕೊಂಡವ್ರೆ ಸೊ ಹೀಗೆ ಶರದ್ ಪವಾರ್ ಅವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ ಸುಪ್ರಿಯಾ ಸೋಳಿ ಅವರ ಕೇಂದ್ರ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೂಲಕ ಎನ್ ಪಿನ ಹೊಡೆದಿದ್ರೆ ಈಗ ಎನ್ ಸಿ ಪಿ ಫುಲ್ ಕ್ಯಾಪ್ಚರ್ ಮಾಡಕ್ ನೋಡ್ತಾ ನೋಡ್ತಾವ್ರೆ ಸೊ ಒಟ್ಟಾರಿಯಾಗಿ ಮಿತ್ರ ಪಕ್ಷಗಳನ್ನ ಕಾಲು ಕಸದಂತೆ ಕಂಡಂತ ಬಿಜೆಪಿ ನಾಯಕರು ಇದೀಗ ಮತ್ತೆ ಮಿತ್ರ ಪಕ್ಷಗಳನ್ನ ತಬ್ಬಿ ಮುದ್ದಾಡಿ ಅಪ್ಕೊಂಡು ಕರಿತಾವ್ರೆ ಬನ್ನಿ ಕಮಾನ್ ಬನ್ನಿ ನಾವಿದೀವಿ ಬನ್ನಿ ಅಂತ ಅಂದ್ರೆ ಟೈಮ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಳಸಿಕೊಂಡು ಬಿಸಾಡಿದ್ರ ಮಿತ್ರ ಪಕ್ಷಗಳನ್ನ ಹತ್ತೊಂಬತ್ತರಲ್ಲಿ ಕ್ಯಾರೆ ಅನ್ಲಿಲ್ಲ ಈಗ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮಿತ್ರ ಪಕ್ಷಗಳನ್ನ ತಲೆ ಸಾವರಿ ಮುದ್ದಾಡಿ ಕರಿತಾ ಇದ್ದಾರೆ ಅದರ ಭಾಗ ಎಲ್ ಜೆ ಪಿನ ಮತ್ತೆ ಧಕ್ಕೆ ತಗೊಂಡಿದ್ದು ಎ ಐ ಡಿ ಎಂ ಕೆ ಅವ್ರನ್ನ ಮತ್ತೆ ತಗೊಂಡಿದ್ದು ಹೊಡೆದಂಥ ಎನ್ ಸಿ ಪಿ ಮತ್ತೆ ಈಗ ಶರದ್ ಪವಾರ್ಗೆ ಓಲೈಕೆ ಕೊಟ್ಟಿರೋದು ಶರದ್ ಪವಾರ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡೋದು ಸುಪ್ರಿಯಾಸ್ ಕುಳಿ ಅವ್ರನ್ನ ಮಾಡೋದು ಈ ಥರ ಏನೋ ಲೆಕ್ಕಾಚಾರದಲ್ಲಿ ಸೊ ಈಗ ಪಿಗೆ ಮಿತ್ರ ಪಕ್ಷದ ಮಹತ್ವ ಗೊತ್ತಾಗಿದೆ ಅಧಿಕಾರಕ್ಕೆ ಮತ್ತೆ ಬಿಜೆಪಿ ಟು ಸೆವೆಂಟಿ ಟು ನಂಬರ್ ಕ್ಲಾಸ್ ಮಾಡಿದ್ರೆ ಇವನ್ನ ಕ್ಯಾರೆ ಅನ್ನೋದೇ ಇಲ್ಲ ಎಕ್ಸಾಂಪಲ್ ಅದು ಶಿವಸೇನೆಯಲ್ಲಿ ಸಂಜಯ್ ರಾವತ್ನ ಮಿನಿಸ್ಟರ್ ಮಾಡಿ ಅಂದರೆ ಸುರೇಶ್ ಪ್ರಭು ಮಿನಿಸ್ಟರ್ ಮಾಡ್ತಾರೆ ಅವರು ಶಿವಸೇನನ್ನು ಮುನ್ಸ್ಕೊಂಡಾಗ ಅದೇ ಸುರೇಶ್ ಪ್ರಭು ಅವ್ರನ್ನ ಜಿ ಶಿವಸೇನೆಗೆ ರಾಜೀನಾಮೆ ಕೊಡಿಸಿ ಬಿ ಜೆ ಪಿಯಿಂದ ರಾಜ್ಯಸಭೆ ಕರ್ಕೋತಾರೆ ಮಿತ್ರ ಪಕ್ಷಗಳನ್ನ ಮುಗಿಸಿದ್ರು ಬಿ ಜೆ ಪಿ ಅವರು ಒಬ್ಬತ್ತು ಈಗ ಮಿತ್ರ ಪಕ್ಷಗಳನ್ನ ಮತ್ತೆ ಓಲೈಕೆ ಮಾಡ್ತಾ ಇದ್ದಾರೆ ಇವ್ರಿಗೂ ಏನಿರಲಿಲ್ಲ ಗ ಮತ್ತೆ ಅವಕಾಶ ಬೇಕಾಗಿತ್ತು ಹಾಗಾಗಿ ಡಿಎಂಕೆ ಕಾಂಗ್ರೆಸ್ ಜೊತೆ ಇರೋ ಕಾರಣ ಎ ಕೆ ಅನಿವಾರ್ಯವಾಗಿ ಬಿಜೆಪಿ ಜೊತೆ ಹೋಗ್ತದೆ ಅಲ್ಲಿ ಜೆಡಿಯು ಆರ್ ಡಿ ಇರೋ ಕಾರಣ ಸುಮ್ಮನೆ ಅನಿವಾರ್ಯವಾಗಿ ಎಲ್ ಜೆ ಪಿ ಮತ್ತೆ ಬಿಜೆಪಿ ಜೊತೆ ಹೋಗ್ತಾ ಇದ್ದಾರೆ ಸೊ ಹೀಗಾಗಿ ಮಿತ್ರ ಪಕ್ಷಗಳನ್ನ ನುಂಗಿ ನೀರು ಕುಡಿದಂಥ ಬಿಜೆಪಿ ಮತ್ತೆ ಮಿತ್ರ ಪಕ್ಷಗಳಿಗೆ ಜೀವ ಕೊಡುವ ಕೆಲಸ ಮಾಡ್ತಾ ಇದೆ ಎನ್ ಸಿ ಪಿ ಅನ್ನ ಹೊಡೆದ ಆಳ್ವಿಕೆ ಮಾಡ್ತಾ ಇದ್ರು ಅವಕಾಶ ತಗೊಂಡಿದ್ರು ಈಗ ಮತ್ತೆ ಎನ್ ಸಿ ಪಿ ಉಳಿದಿರ್ತಕ್ಕಂಥ ಶರದ್ ಪವಾರ್ ಅವರು ಕರ್ಕೊಳ್ಳೋಕೆ ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಬಿಜೆಪಿ ನಾಯಕರು ಎನ್ ಡಿ ಎ ಅನ್ನೋದೇ ಇರಲಿಲ್ಲ ಓನ್ಲಿ ಬಿಜೆಪಿ ಬಿಜೆಪಿ ಮೋದಿ ಅಮಿತ್ ಶಾ ಮೋದಿ ಅಮಿತ್ ಶಾ ಈಗ ಎನ್ ಡಿ ಎ ವರ್ಸಸ್ ಇಂಡಿಯಾ ನಡೀತಾ ಇದೆ ಇಂಡಿಯಾದಲ್ಲೂ ಕೂಡ ಇವರು ಹೆಂಗೆಲ್ಲಾರನ್ನೂ ಸೇರಿಸ್ಕೊಂಡು ಎಲೆಕ್ಷನ್ ಬಿಫೋರ್ ಈಗ ಆಪೋರ್ ಜೊತೆ ಕಿತ್ತಾಡ್ಕೊಂಡು ಇವರು ಆಟ ಆಡ್ತಾ ಇದ್ದಾರೆ ಒಟ್ಟಾರೆ ನರೇಂದ್ರ ಅವ್ರಿಗೆ ಅಂದರೆ ಬಿ ಜೆ ಪಿ ನಾಯಕರಿಗೆ ಹತ್ತು ವರ್ಷಗಳ ನಂತರ ಮತ್ತೆ ಮಿತ್ರ ಪಕ್ಷದ ಮಹತ್ವ ಗೊತ್ತಾಗಿದೆ ವಾಜಪೇಯಿ ಹತ್ತಾರು ಪಕ್ಷಗಳ ಜೊತೆ ಸರ್ಕಾರ ಮಾಡಿ ಸಾಧನೆ ಮಾಡಿದರು ಅಪ್ರಿಷಿಯೇಷನ್ ಪಡ್ಕೊಂಡಿದ್ರು ಆದರೆ ನರೇಂದ್ರ ಮೋದಿ ಮಿತ್ರ ಪಕ್ಷಗಳನ್ನ ಮುಳುಗಿಸಿ ಅವರ ಕೋಪಕ್ಕೆ ಗುರಿಯಾಗಿದ್ದರು ಈಗ ಮತ್ತೆ ಮಿತ್ರ ಪಕ್ಷಗಳನ್ನ ಓಲೈಕೆ ಮಾಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆಯಲ್ಲಿ ಬಿ ಜೆ ಪಿಯ ಈ ಮಿತ್ರ ಪಕ್ಷದಗಳ ಓಲೈಕೆ ಸಕ್ಸಸ್ ಆಗುತ್ತಾ ಮತ್ತು ನರೇಂದ್ರ ಮೋದಿ ಭಾರೀ ಬಹುಮತದಲ್ಲಿ ಗೆಲ್ತಾರ ಬಿ ಜೆ ಪಿನೇ ಟೂ ಸೆವೆಂಟಿ ಟು ನಂಬರ್ ಕ್ರಾಸ್ ಮಾಡುತ್ತಾ ಇಲ್ಲ ಎನ್ ಡಿ ಎ ವಿರುದ್ಧ ಇಂಡಿಯಾ ಗೆಲುವನ್ನು ಸಾಧಿಸುತ್ತಾ ನಿಮ್ಮ ಪ್ರಕಾರ ಮುಂದೆ ಯಾರಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿನ ಅಥವಾ ಇಂಡಿಯಾದಿಂದ ಯಾರಾಗ್ತಾರೆ ಕೇಜ್ರಿವಾಲ ರಾಹುಲ್ ಗಾಂಧಿನ ಮಮತಾ ಬ್ಯಾನರ್ಜಿನ ಸ್ಟಾಲಿನ ಸಿದ್ದರಾಮಯ್ಯವರ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ ಇಂಡಿಯಾ ವರ್ಸಸ್ ಎನ್ ಡಿ ಎ ನಿಮ್ಮ ಸಪೋರ್ಟ್ ಯಾರಿಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ